ತಳವಾಡ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆದರಣೀಯವಾಗಿ ನಮಸ್ಕರಿಸುತ್ತೆ. ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಅದರಲ್ಲಿ ಇತಿಹಾಸ ಭಾಗದ 4ನೇ ಅಧ್ಯಾಯ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗಾಗಲೇ ಈ ಪಾಠ ಭಾಗದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಹೈದರಾಲಿಯ ಬಗ್ಗೆ ಕುರಿತು ತಿಳ್ಕೊಂಡಿದ್ವಿ. ಹೈದರಾಲಿಯ ಕಾಲದಲ್ಲಿ ಆದಂಥ 1ನೇ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಕುರಿತು ತಿಳ್ಕೊಂಡಿದ್ವಿ. ಜೊತೆಗೆ ಟಿಪ್ಪುವಿನ ಸಣ್ಣ ಪರಿಚಯವೂ ಕೂಡ ನಮಗೆ ಕಳೆದ ತರಗತಿಯಲ್ಲಾಗಿತ್ತು. ಸೊ ಇವತ್ತಿನ ತರಗತಿಯಲ್ಲಿ ನಾವು 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕುರಿತು ತಿಳ್ಕೊಳ್ಳೋಣ. 3ನೇ ಆಂಗ್ಲೋ ಮೈಸೂರು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಂತೆ ಈ ಮಂಗಳೂರು ಒಪ್ಪಂದದ ತರುವಾಯ 2ನೇ ಆಂಗ್ಲೋ ಮೈಸೂರಿಂದ ಬ್ರಿಟಿಷರು ಮತ್ತು ಟಿಪ್ಪು ನಡುವೆ ನಿಂತಿತ್ತು. ಆದರೆ ಈ ಮಂಗಳೂರು ಒಪ್ಪಂದದಲ್ಲಿ ಆದ ಕೆಲವು ಅಂಶಗಳನ್ನು ಬ್ರಿಟಿಷರು ಪಾಲಿಸಲಿಲ್ಲ. ಇದು 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ ಆಗಿರುತ್ತೆ. ವಿದ್ಯಾರ್ಥಿಗಳು, ಏನು ಅಂಶಗಳು? ಟಿಪ್ಪುವಿನ ಆಶ್ರಿತನಾಗಿದ್ದಂತಹ ತಿರುವಂಕೂರು ರಾಜನ ಒಂದು ರಾಜಕೀಯ ವ್ಯವಹಾರದಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡಿದ್ರು. ಅಂದರೆ ಈ ತಿರುವಂಕೂರಿನ ರಾಜ ಏನು ಮಾಡ್ದ, ಟಿಪ್ಪುವಿನ ಆಶ್ರಯದಲ್ಲಿದ್ದರೂ ಕೂಡ ಬ್ರಿಟಿಷರ ಬೆಂಬಲವನ್ನು ಪಡೆದು ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡ ಜೊತೆಗೆ ಈ ಡಚ್ಚರ ವಶದಲ್ಲಿದ್ದಂಥ ಕೆಲವು ಪ್ರದೇಶಗಳನ್ನು ಆಯಕೋಟಾ ಮತ್ತು ಕಂಗನೂರು ಪ್ರದೇಶಗಳನ್ನು ಈ ಕೊಚ್ಚಿಯ ತಿರುವಂಕೂರಿನ ರಾಜ ವಶಪಡಿಸ್ಕೊಂಡ. ಇದು ಸ್ವಲ್ಪ ಟಿಪ್ಪುವನ್ನು ಕೆರಳಿಸುತ್ತೆ. ಜೊತೆಗೆ ಟಿಪ್ಪುವಿನ ಮತ್ತು ಬ್ರಿಟಿಷರ ನಡುವೆ ಆದಂಥ ಮಂಗಳೂರು ಒಪ್ಪಂದಕ್ಕೆ ಇದು ವಿರೋಧವಾಗಿತ್ತು. ಕಾರಣ ಏನಪ್ಪ ಅಂದರೆ, ಬ್ರಿಟಿಷರು ತಿರುವಂಕೂರು ರಾಜನಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟರು. ಇದು ಟಿಪ್ಪುವಿನ ಕಣ್ಣನ್ನು ಕುಪ್ತು ಇದು ಮುಂದೆ ಭವಿಷ್ಯದಲ್ಲಿನ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾದ ಕಾರಣ ಆಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ಸಂದರ್ಭದಲ್ಲಿ ಬ್ರಿಟಿಷರ್ ಜನರಲ್ ಮೆಡಸುನ ಏನು ಮಾಡ್ತಾನೆ, ಈತ ಏನ್ ಮಾಡ್ತಾನೆ, ತನ್ನ ಸೈನ್ಯ ಸಮೇತ ಹೋಗಿ ಈತ ಕಾರವಾರ, ಕೊಯಮತ್ತೂರು, ಡಿಂಡಿಗಲ್ ಮುಂತಾದ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ. ಇದು ಟಿಪ್ಪುಗೆ ಸಹಿಸಲಾಗದ ಸಂಗತಿ ಆಗುತ್ತೆ. ಯಾಕೆಂದ್ರೆ ಮಂಗಳೂರು ಒಪ್ಪಂದದ ಪ್ರಕಾರ ಶಾಂತಿ ಸಂಧಾನ ಆಗಿತ್ತು, ಆ ಮುಖಾಂತರ ಸುಂದಿರ್ಬೇಕಾಗಿತ್ತು. ಆದರೆ ಬ್ರಿಟಿಷರು ಏನ್ ಮಾಡಿದ್ರು, ಆ ರೀತಿ ಮಾಡದೆ ಟಿಪ್ಪುವಿನ ಮೇಲೆ ತಿರುವಂಕೂರು ರಾಜನಿಗೆ ಬೆಂಬಲವನ್ನ ಕೊಟ್ಟು ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಂಡ್ರು. ಇದು ಟಿಪ್ಪುವಿನ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ವಿದ್ಯಾರ್ಥಿಗಳೇ, ಇದರಿಂದ ರೊಚ್ಚಿಗೆದ್ದಂತ ಟಿಪ್ಪು ಏನ್ ಮಾಡ್ತಾನೆ, ತನ್ನ ಸೈನ್ಯ ಸಮೇತ ಹೋಗಿ ತಿರುಚನಾಪಳ್ಳಿಯನ್ನ ಸತ್ಯಮಂಗಲವನ್ನ ವಶಪಡಿಸ್ಕೊಡ್ತಾನೆ. ಅವೆರಡೂ ಕೂಡ ಬ್ರಿಟಿಷರ ಪ್ರದೇಶಗಳಾಗಿದ್ದು ಆಗ ಬ್ರಿಟಿಷರಿಗೆ ಕೋಪ ಬರುತ್ತೆ. ಆಗ ತಾನೇ ಭಾರತಕ್ಕೆ ಬಂದಿದ್ದಂಥ ಬ್ರಿಟಿಷ್ ಸೇನಾಧಿಕಾರಿಯಾದಂಥ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ತನ್ನ ಸೈನ್ಯ ಸಮೇತ ಟಿಪ್ಪುವಿನ ಮೇಲೆ ಬೀಳ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್, ಈ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ಟಿಪ್ಪು ಕೊಯಮತ್ತೂರು, ತಿರುಚನಾಪಳ್ಳಿ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರಿಂದ ಬ್ರಿಟಿಷರ ಸೇನಾನಾಯಕನಾದಂಥ ಲಾರ್ಡ್ ಕಾರ್ನ್ವಾಲಿಸ್ ತನ್ನ ಸೈನ್ಯ ಸಮೇತ ಟಿಪ್ಪುವಿನ ಮೇಲೆ ಹೆರುತ್ತಾನೆ. ಟಿಪ್ಪುವಿನ ವಶದಲ್ಲಿದ್ದಂಥ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸ್ಕೊಂಡು ಟಿಪ್ಪುವಿನ ಬೆಂಗಳೂರಿನ ಟಿಪ್ಪುವಿನ ವಶದಲ್ಲಿದ್ದಂಥ ಬೆಂಗಳೂರಿನ ಕಡೆ ಲಾರ್ಡ್ ಕಾರ್ನ ಸೈನ್ಯ ಹೋಗುತ್ತೆ. ಇದರಿಂದ ಮತ್ತಷ್ಟು ಕುಪಿತನಾದಂಥ ಟಿಪ್ಪು ಏನ್ ಮಾಡ್ತಾನೆ, ತನ್ನ ಸೈನ್ಯ ಸಮೇತ ಆ ಸೈನ್ಯದ ಮೇಲೆ ಯುದ್ಧವನ್ನ ಮಾಡ್ತಾನೆ. ಜೊತೆಗೆ ಬ್ರಿಟಿಷರು ಏನ್ ಮಾಡ್ತಾರೆ, ನಿಜಾಮರು ಮತ್ತು ಮರಾಠರ ಬೆಂಬಲವನ್ನ ಪಡ್ಕೊಂಡು ಟಿಪ್ಪುವಿನ ವಶದಲ್ಲಿದ್ದಂಥ ಸವಣೂರು, ಗಜೇಂದ್ರಗಡ, ಲಕ್ಷ್ಮೀಶ್ವರ ಕೋಟೆಗಳನ್ನು, ಸವಣೂರು, ಹೈದರಾಬಾದ್ ನಿಜಾಮ ಮತ್ತು ಮರಾಠರ ಬೆಂಬಲವನ್ನ ಲಾರ್ಡ್ ಕಾರ್ನ್ವಾಲಿಸ್ ಪಡ್ಕೊಳ್ತಾನೆ. ಪಡ್ಕೊಂಡು ಲಕ್ಷ್ಮೀಶ್ವರವನ್ನ, ಗಜೇಂದ್ರಗಡವನ್ನ, ಮುಂತ ಸವಣೂರನ್ನ ವಶಪಡಿಸ್ಕೊಡ್ತಾರೆ. ಇದರಿಂದ ಕ್ರೋಧಗೊಂಡಂತ ಟಿಪ್ಪು ಮತ್ತಷ್ಟು ತನ್ನ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಕ್ರಿಸ್ತಕ 1792ರಲ್ಲಿ ಈ ಮರಾಠರ ಬೆಂಬಲವನ್ನ ಪಡ್ಕೊಂಡಂತಹ, ಹೈದರಾಬಾದ್ ನಿಜಾಮನ ಬೆಂಬಲವನ್ನು ಪಡ್ಕೊಂಡಂತಹ ಈ ಬ್ರಿಟಿಷರ ಸೈನ್ಯ ಏನ್ ಮಾಡುತ್ತೆ, 1792ರಲ್ಲಿ ಟಿಪ್ಪುವಿನ ರಾಜಧಾನಿಯಾದಂತಹ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಆಗಿ ರಾತ್ರಿ ಹೊತ್ತಿನ ಶ್ರೀರಂಗಪಟ್ಟಣ ಕೋಟೆಯನ್ನ ಹಾಳು ಮಾಡ್ತಾರೆ ಈ ಬ್ರಿಟಿಷರ್ ಸೈನಿಕರು. ಸೊ ಇದರಿಂದ ಟಿಪ್ಪುಗೆ ಸ್ವಲ್ಪ ದಿಗಿಲಾಗುತ್ತೆ, ಅಯ್ಯೋ ಹಿಂಗೆ ಹಾಕ್ಬಿಟ್ರೆ ಸಂಪೂರ್ಣವಾಗಿ ನನ್ನ ಕೋಟೆಯನ್ನ ನಾಶಪಡಿಸ್ತಾರೆ ಅಂದ್ಬಿಟ್ಟು ವಿಧಿ ಇಲ್ಲದೆ ಟಿಪ್ಪು ಏನ್ ಮಾಡ್ತಾರೆ, ಶಾಂತಿ ಸಂಧಾನಕ್ಕೆ ಬರ್ತಾನೆ, ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ 1792ರಲ್ಲಿ. ಅಂತಿಮವಾಗಿ
ಬ್ರಿಟಿಷರು ಯುದ್ಧವನ್ನು 1792 ನಿಲ್ಲಿಸಿ ಟಿಪ್ಪುವಿನೊಂದಿಗೆ 1792 ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಡ್ತಾರೆ. ಯಾವಾಗ ಬ್ರಿಟಿಷರ ಸೈನ್ಯ ಟಿಪ್ಪುವಿನ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ನುಗ್ಗಿ ಶ್ರೀರಂಗಪಟ್ಟಣ ಕೋಟೆಯನ್ನು ನಾಶಪಡಿಸಲಿಕ್ಕೆ ಹೋಗುತ್ತೋ ಆಗ ಟಿಪ್ಪು ಸ್ವಲ್ಪ ವಿಚಲಿತನಾಗ್ತಾನೆ. ಬ್ರಿಟಿಷರು ನನ್ನ ಸೋಲಿಸ್ತಾರೆ, ನನ್ನ ಕೋಟೆಯನ್ನು ಹಾಳು ಮಾಡ್ತಾರೆ ಅಂದ್ಬಿಟ್ಟು ಅವನೇ ಕದನ ವಿರಾಮವನ್ನು ಘೋಷಿಸಿ ಬ್ರಿಟಿಷರೊಂದಿಗೆ 1792 ಶ್ರೀರಂಗಪಟ್ಟಣ ಒಪ್ಪಂದ, ಇದೊಂದು ಅಪಮಾನಕರವಾದಂತಹ ಒಪ್ಪಂದ ಆಗಿತ್ತು. ಯಾರಿಗೆ? ಟಿಪ್ಪುವಿಗೆ. ಟಿಪ್ಪುಗೆ ಬಹಳ ಅವಮಾನ ಆಯ್ತು ಈ ಒಪ್ಪಂದದಲ್ಲಿ. ಸೊ ಈ ಒಪ್ಪಂದವನ್ನ ಮಾಡ್ಕೊಡ್ತಾರೆ. ಸೊ ಹಾಗಾದ್ರೆ ಈ ಒಪ್ಪಂದದ ಕರಾರುಗಳೇನು? 1792 ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪುಗೆ ಅಪಾರವಾದಂತ ಅಪಮಾನ ಆಗುತ್ತೆ. ಏನೇನಾಗುತ್ತೆ? 1792 ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಸುಮಾರು ಅರ್ಧ ರಾಜ್ಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಜೊತೆಗೆ ಯುದ್ಧ ನಷ್ಟ ಪರಿಹಾರಧನವಾದಂತಹ 3 ಕೋಟಿ ಹಣವನ್ನು ಕೂಡ ಬ್ರಿಟಿಷರಿಗೆ ಕೊಡಬೇಕಾಗತ್ತೆ. ಯುದ್ಧ ನಷ್ಟ ಪರಿಹಾರದನ 3 ಕೋಟಿ ಹಣವನ್ನು ಕೊಡಬೇಕಾಗತ್ತೆ. ಆದರೆ ಅಷ್ಟು ಹಣ ಟಿಪ್ಪುವಿನ ಬಳಿ ಇರೋದಿಲ್ಲ. ಅದರಿಂದ ಸಂಪೂರ್ಣವಾಗಿ ಈ ಹಣವನ್ನು ಕೊಡೋವರೆಗೂ ಟಿಪ್ಪು ತನ್ನ ಇಬ್ಬರೂ ಮಕ್ಕಳನ್ನು ಬ್ರಿಟಿಷರ ಒತ್ತೆಯಾಳಾಗಿ ಇಡಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ ಎಷ್ಟು ತಂದೆ ಆದವನಿಗೆ ಎಷ್ಟು ಅಪಮಾನಕರವಾದಂಥ ಸಂಗತಿ ಇದಾಗಿತ್ತು ಅಂದರೆ ಬಹಳ ಅಪಮಾನಕರವಾದಂಥ ಸಂಗತಿ. ಇನ್ನು ಮೂರನೇದು, ಯುದ್ಧದಲ್ಲಿ ಯುದ್ಧ ಕೈದಿಗಳಾಗಿ ಬಂಧಿಸಿದ್ದಂಥ ಬ್ರಿಟಿಷ್ ಸೈನಿಕರನ್ನು ಈ ಒಪ್ಪಂದದ ಪ್ರಕಾರ ಟಿಪ್ಪು ಬಿಡುಗಡೆಯನ್ನು ಗೊಳಿಸ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇಷ್ಟು ಶ್ರೀರಂಗಪಟ್ಟಣ ಒಪ್ಪಂದದ ಕರಾರುಗಳು. ಇವು ಬ್ರಿಟಿಷರಿಗೆ ಟಿಪ್ಪು ಅರ್ಧ ರಾಜ್ಯ ಕೊಡಬೇಕಾಗಿತ್ತು, ಯುದ್ಧ ನಷ್ಟ ಪರಿಹಾರ ಧನವನ್ನು ಕೊಡಬೇಕಾಯಿತು, ಜೊತೆಗೆ ಹಣವನ್ನು ಕೊಡುವರು ತನ್ನ ಇಬ್ಬರು ಮಕ್ಕಳನ್ನು ಟಿಪ್ಪು ಏನು ಮಾಡಿದ ಬ್ರಿಟಿಷರ ಬಳಿ ಅಡಿಯಾಳಾಗಿರ್ತಾನೆ, ಒತ್ತೆಯಾಳಾಗಿರ್ತಾನೆ. ಕೊನೆಗೆ ಬ್ರಿಟಿಷರ ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸುವಂತೆ ಈ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸ್ತಾರೆ. ಇಷ್ಟಕ್ಕೆ ಯುದ್ಧ ಮುಗೀತಾ? ಮುಗಿಲಿಲ್ಲ. ಯಾಕೆ ಮುಗಿಲಿಲ್ಲ ಅಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ತರುವಾಯ ಆದಂತಹ 1792 ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪುಗೆ ಅಪಾರವಾದಂಥ ಅವಮಾನವನ್ನು ಮಾಡಿ. ಸೊ ಇದರಿಂದ ಟಿಪ್ಪು ಮತ್ತೊಮ್ಮೆ ಬ್ರಿಟಿಷರ ಮೇಲೆ ಯುದ್ಧ ಮಾಡಲಿಕ್ಕೆ ಕಾಯ್ತಾ ಇದ್ದ. ಸೊ ಇದರ ಫಲವಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು. ನೋಡಿ, ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆಗೆ ಅಂದ್ರೆ 1798 ಹೊತ್ತಿಗೆ ಭಾರತಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದಿರ್ತಾರೆ. ಯಾರು? ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದಿರ್ತಾನೆ. ಜೊತೆಗೆ ಟಿಪ್ಪುವನ್ನ ಹಾಗೆ ಬಿಟ್ಟರೆ ಸರಿಯಾದಲ್ಲ, ಅವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬ ಒಂದು ಪರಿಕಲ್ಪನೆಯು ಕೂಡ ಬ್ರಿಟಿಷರಿಗೆ ಬಂದಿರುತ್ತೆ. ಸೊ ಎಲ್ಲ ಪರಿಕಲ್ಪನೆಗಳ ಫಲವಾಗಿ ಯುದ್ಧ ಆರಂಭವಾಗುತ್ತೆ 1799. ಯುದ್ಧ ಪ್ರಾರಂಭವಾಗಿದ್ದು 1799 ಯುದ್ಧ ಪ್ರಾರಂಭವಾಗುತ್ತೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳು, ಏನಾಗುತ್ತೆ ಅಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಕಾರ ಟಿಪ್ಪು 3 ಕೋಟಿ ಹಣವನ್ನ ಬ್ರಿಟಿಷರಿಗೆ ಕೊಡುವವರೆಗೂ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆಯಾಳಾಗಿಟ್ಟಿದ್ದ. ಸೊ 4ನೇ ಆಂಗ್ಲೋ ಮೈಸೂರು ಹೊತ್ತಿಗೆ ಅವ್ನು 3 ಕೋಟಿ ಹಣವನ್ನ ಕೊಟ್ಟು ತನ್ನ ಇಬ್ಬರು ಮಕ್ಕಳನ್ನು ವಾಪಸ್ ಕರೆಸ್ಕೊಂಡು. ಆದ್ರೆ 1792 ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಮಲಬಾರ್ ಪ್ರದೇಶದ ಕೆಲವು ಪ್ರದೇಶಗಳು ಟಿಪ್ಪುಗೆ ಬರಬೇಕಾಗಿದೆ. ಆದರೆ ಬ್ರಿಟಿಷರು ಅದನ್ನು ಕೊಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸೊ ಇದು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರವಾದಂಥ ಕಾರಣ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಆಗ್ತಿದೆಯಾ? ಸೊ ಇದು 1799 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ. ಲಾರ್ಡ್ ಹೆಲೆಸ್ಲಿ ಆಗ ತಾನ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಿರ್ತಾನೆ. ಸೊ ಇವರೆಲ್ಲರ ಒಂದು ಕಣ್ಣು ಟಿಪ್ಪುವಿನ ಮೇಲೆ ಬೀಳುತ್ತೆ. ಸೊ ಈ ಬ್ರಿಟಿಷರ ಸೈನ್ಯ 1799 ಶ್ರೀರಂಗಪಟ್ಟಣದ ರಾಜಧಾನಿಯಾದಂತಹ ಮೈಸೂರು ಸಂಸ್ಥಾನದ ಟಿಪ್ಪುವಿನ ರಾಜಧಾನಿಯಾದಂತಹ ಶ್ರೀರಂಗಪಟ್ಟಣ ಕೋಟೆಯನ್ನು 1799 ಬ್ರಿಟಿಷರ ಸೈನ್ಯ ಮುಟ್ಟುತ್ತೆ. ಸೊ ಕೋಟೆಯನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾರೆ, ಟಿಪ್ಪುವನ್ನು ಬಂಧಿಸಿ ಅಲ್ಲಿ ಕೊಲೆ ಮಾಡ್ತಾರೆ. ಅಲ್ಲಿಗೆ ಇಡೀ ಒಂದು ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನ ಬ್ರಿಟಿಷರ ವಶಕ್ಕೆ ಹೋಗುತ್ತೆ. ಅದರಲ್ಲಿ ಒಂದು ಭಾಗವನ್ನು ಬ್ರಿಟಿಷರು ಮರಾಠರಿಗೆ ಕೊಡ್ತಾರೆ, ಮತ್ತೊಂದು ಭಾಗವನ್ನು ಯಾರಿಗೆ ಕೊಡ್ತಾರೆ? ಹೈದರಾಬಾದ್ ನಿಜಾಮನಿಗೆ ಕೊಡ್ತಾರೆ. ಉಳಿದ ಸಣ್ಣ ಭಾಗವನ್ನು ಮಾತ್ರ ಬ್ರಿಟಿಷರು ಮೈಸೂರು ಒಡೆಯರಿಗೆ ಕೊಟ್ಟು ಇಡೀ ಭಾರತವನ್ನು, ಯಾವಾಗ ಈ ಟಿಪ್ಪುವಿನ ವಶದಲ್ಲಿದ್ದಂಥ ಮೈಸೂರು ಸಂಸ್ಥಾನ ಬ್ರಿಟಿಷರ ವಶಕ್ಕೋಯ್ತು, ಅಲ್ಲಿಗೆ ಇಡೀ ಭಾರತವನ್ನು ಗೆದ್ದಂಥ ಖುಷಿ ಬ್ರಿಟಿಷರಿಗೆ ಬರುತ್ತೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟ ಮೇಲೆ ಮೈಸೂರಿನ ಒಡೆಯರ ಅಧೀನದಲ್ಲಿದ್ದಂಥ ಮೈಸೂರು ಪ್ರಾಂತ್ಯ ಮೈಸೂರು ಸಂಸ್ಥಾನವಾಗಿ ಹೊರಹೊಮ್ಮಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ,
ಸೊ ಅಂತಿಮವಾಗಿ 1799 ಟಿಪ್ಪು ಮರಣವನ್ನು ಅಂತಾನೆ. ಇಲ್ಲಿಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಸಂಪೂರ್ಣವಾಗಿ ಮುಗಿಯುತ್ತೆ. ಮೈಸೂರು ಸಂಸ್ಥಾನ ಬ್ರಿಟಿಷರ ವಶವಾಗುತ್ತೆ. ಬ್ರಿಟಿಷರ ಅದರ ಒಂದು ಭಾಗವನ್ನ ಹೈದರಾಬಾದ್ ನಿಜಾಮರಿಗೆ, ಮತ್ತೊಂದು ಭಾಗವನ್ನ ಮರಾಠರಿಗೆ, ಒಂದು ಸಣ್ಣ ಭಾಗವನ್ನ ಮೈಸೂರು ಒಡೆಯರಿಗೆ ಕೊಡ್ತಾರೆ. ಮೈಸೂರು ಒಡೆಯರು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗೋ ತನಕನೂ ಕೂಡ ಆ ಭಾಗದಲ್ಲಿ ತಮ್ಮ ಆಳ್ವಿಕೆಯನ್ನ ಮಾಡಿದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಒಟ್ಟಾರೆ ಕರ್ನಾಟಕದಲ್ಲಿ ಟಿಪ್ಪುವಿನನ್ನ ಸೋಲಿಸಿದ್ದು ಇಡೀ ಭಾರತವನ್ನ ಗೆದ್ದಷ್ಟು ಖುಷಿ ಬ್ರಿಟಿಷರಿಗೆ ತಂದು ಕೊಡುತ್ತೆ. ಇಲ್ಲಿಂದ ಮುಂದಕ್ಕೆ ಭಾರತದಲ್ಲಿ ಸುಲಭವಾಗಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು. 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ. ಸೊ ತದನಂತರ ಇಷ್ಟಕ್ಕೆ ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳು ಮುಗಿಯೋದಿಲ್ಲ. ಇನ್ನು ಕೆಲವು ಸ್ಥಳೀಯ ಪಾಳೆಗಾರರು, ಕೆಲವು ಸ್ಥಳೀಯ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿರೋಧಗಳನ್ನು ಮಾಡ್ತಾರೆ. ಅಂಥ ಸ್ಥಳೀಯ ಪಾಳೆಗಾರರಲ್ಲಿ ಅಥವಾ ಸ್ಥಳೀಯ ಒಕ್ಕೂಟದ ನಾಯಕರಾದಂಥವರಲ್ಲಿ ಪ್ರಮುಖನಾದವನು ದೋಂಡಿಯಾ ವಾಗ್ ಅಂತ. ವಾಗ್ ಅಂದರೆ ಹುಲಿ, ದೋಂಡಿಯಾ ಅಂತ ನಮ್ಮ ಹೆಸರು, ವಾಗ್ ಅಂದರೆ ಹುಲಿ. ಸೊ ದೋಂಡಿಯ ವಾಗ್ ಅನ್ನೋನು ಪ್ರಮುಖನಾದ. ಸೊ ಅವನ ಕುರಿತು ತಿಳ್ಕೊಳ್ಳೋಣ. ದೋಂಡಿಯಾ ವಾಗ್ ಎಕ್ಸಾಂಪಲ್ ಕೇಳ್ತಾರೆ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು. ದೋಂಡಿಯ ವಾಕ್, ಪ್ರಿಯ ವಿದ್ಯಾರ್ಥಿಗಳೇ, ದೋಂಡಿಯ ವಾಕ್, ದೋಂಡಿಯ ಅನ್ನೋ ಹೆಸರು ವಾಗ್ ಅಂದ್ರೆ ಹುಲಿ. ಇವನ ಪರಾಕ್ರಮವನ್ನ, ಇವನ ಶೌರ್ಯತ್ಯವನ್ನ ನೀಡಿ ಇವನಿಗೆ ವಾಗ್ ಅಂತ ಹೇಳಿ ಕರೀತಾರೆ. ವಾಗ್ ಅಂದ್ರೆ ಮರಾಠಿಯಲ್ಲಿ ಹುಲಿ. ಸೊ ಇಲ್ಲಿ ದೋಂಡಿಯ ವಾಕ್ ಚನ್ನಗಿರಿ ಮೂಲದವನು. ನಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಚನ್ನಗಿರಿಯಲ್ಲಿ, ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಆತ ಹುಟ್ಟಿದ್ದು. ಒಂದು ಮರಾಠ ಕುಟುಂಬದಲ್ಲಿ ಇದ್ದ ಜನಿಸ್ತಾನೆ. ಈತ ಒಬ್ಬ ಶೂರನಾಗಿರ್ತಾನೆ. 1789 ಹೈದರಾಲಿಯ ಸೈನ್ಯಕ್ಕೆ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರ್ಕೊಳ್ತಾನೆ ದೋಂಡಿಯ ವಾಗ್. ಮೂಲತಃ ಒಬ್ಬ ಕ್ಷತ್ರಿಯನಾಗಿರ್ತಾನೆ. ಈತ ಹೈದರಾಲಿಯ ಸೈನ್ಯಕ್ಕೆ ಒಬ್ಬ ಸಾಮಾನ್ಯ ಸೈನಿಕನಾಗಿ 1789 ಸೇರ್ಪಡೆಗೊಳ್ತಾನೆ. ತರುವಾಯ ತನ್ನ ಸಾಮರ್ಥ್ಯದಿಂದ ಅಶ್ವರೋಹಿ ಸೈನ್ಯದ ಒಂದು ಮುಖ್ಯಸ್ಥನಾಗಿ ಈತ ನೇಮಕಗೊಳ್ತಾನೆ ಪ್ರಿಯ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲದೆ ಟಿಪ್ಪುವಿನ ಕಾಲದಲ್ಲೂ ಕೂಡ ಈತ ಸೈನ್ಯದ ಸೇನಾನಾಯಕನಾಗಿರ್ತಾನೆ. ಟಿಪ್ಪು ಹೈದರಾಲಿ ಮರಣ ಹೊಂದಿದ ತರುವಾಯ ಆತನ ಮಗ ಟಿಪ್ಪು ಅಧಿಕಾರಕ್ಕೆ ಬರ್ತಾನೆ. ಈ ಟಿಪ್ಪುವಿನ ಸೈನ್ಯದಲ್ಲೂ ಕೂಡ ಸೈನ್ಯಾಧಿಕಾರಿಯಾಗಿ ದೋಂಡಿಯ ವಾಗ್ ಏನಾಗ್ತಾನೆ, ಸೇವೆಯನ್ನು ಸಲ್ಲಿಸಿರ್ತಾನೆ. ಆದರೆ ಕೆಲವು ಮನಸ್ತಾಪಗಳಿಂದ ಟಿಪ್ಪು ಇವನನ್ನು ಬಂಧಿಸಿ ಸೆರೆಮನೆಗೆ ಹಾಕ್ತಾನೆ, ತರುವಾಯ ಬಿಡುಗಡೆಗೊಳಿಸ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲೂ ಕೂಡ ಟಿಪ್ಪುವಿನ ಪರವಾಗಿ ಈತ ದೋಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಾನೆ. ಆದರೆ ದುರದೃಷ್ಟವಶತ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣವನ್ನು ಹೊಂದಿದ್ರಿಂದ ಬ್ರಿಟಿಷರು ದೋಂಡಿಯ ವಾಗ್ನನ್ನ ಯುದ್ಧ ಕೈದಿಯಾಗಿ ಪರಿಗಣಿಸಿ ಸೆರೆಮನೆಗೆ ಹಾಕಿರ್ತಾರೆ. ಅರ್ಥ ಆಗ್ತಿದ್ಯಾ? ಮತ್ತೆ ಸೆರೆಮನೆಯಿಂದ ಬಂದ ತರುವಾಯ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಹೂಡ್ತಾನೆ. ಯಾರೋ ದೋಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಹೂಡಿದಂತ ದೋಂಡಿಯ ವಾಗ್ ಬ್ರಿಟಿಷರ ಅತೃಪ್ತ ಬ್ರಿಟಿಷರ ವಿರುದ್ಧವಾಗಿ ಅತೃಪ್ತರಾದಂತ ಎಲ್ಲ ಸೈನಿಕರನ್ನ ಸಂಘಟಿಸಿ ತನ್ನದೇ ಆದಂತ ಒಂದು ಚಿಕ್ಕ ಸುಸಜ್ಜಿತವಾದಂತ ಸೈನ್ಯವನ್ನ ಸಂಘಟಿಸುವಂತ ಕೆಲಸವನ್ನ ದೋಂಡಿಯ ವಾಗ್ ಮಾಡ್ತಾನೆ. ಆಗ ಲಾರ್ಡ್ ಬ್ರಿಟಿಷರ ಸೇನಾ ನಾಯಕನಾಗಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸ್ ನ ಕಣ್ಣು ಇವನ ಮೇಲೆ ಬೀಳುತ್ತೆ. ಸೊ ಲಾರ್ಡ್ ಕಾರ್ನ್ವಾಲಿಸು ಕೂಡ ಇವನ ಮೇಲೆ ಕಣ್ಣು ಬಿದ್ದ ತರುವಾಯ ಏನಾದರೂ ಮಾಡಿ ಇವನನ್ನ ಬಂಧಿಸಬೇಕು ಎಂಬ ಒಂದು, ಸರಿ ಕಾರ್ನ್ವಾಲಿಸ್ ಅಲ್ಲ, ಲಾರ್ಡ್ ವೆಲಸ್ಲಿ, ಲಾರ್ಡ್ ವೆಲಸ್ಲಿಯ ಕಣ್ಣು ಕೂಡ, ಆಗಿನ ಭಾರತದ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ವೆಲಸ್ಲಿಯ ಕಣ್ಣು ಕೂಡ ಅವನ ಮೇಲೆ ಬೀಳುತ್ತೆ. ಏನಾದರೂ ಮಾಡಿ ದೋಂಡಿಯ ವಾಗ್ನನ್ನ ಬಂಧಿಸಬೇಕು ಅಂದ್ಬಿಟ್ಟು ಲಾರ್ಡ್ ವೆಲಸ್ಲಿ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಅದನ್ನ ಅವನ ಯಶಸ್ವಿಯಾಗಿ ಬಂಧಿಸ್ಲಿಕ್ಕೆ ಅವನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಹೀಗೆ ದೋಣಿಯವಾಗಿ ಏನ್ ಮಾಡ್ತಾನೆ, ಬ್ರಿಟಿಷರ ವಶದಲ್ಲಿದ್ದಂತ ಶಿವಮೊಗ್ಗ, ಬಿದನೂರು, ಅಲ್ಲಿನ ಸುತ್ತಮುತ್ತಲಿನ ಮಲ್ನಾಡು ಕೋಟೆಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡು ತನ್ನದೇ ಆದಂತ ಒಂದು ಪಾಳೆಪಟ್ಟನ್ನ, ತನ್ನದೇ ಆದಂತ ಒಂದು ಸಣ್ಣ ಸೈನ್ಯವನ್ನ, ತನ್ನದೇ ಆದಂತ ಒಂದು ಸಂಘಟನೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ವಿದ್ಯಾರ್ಥಿಗಳೇ. ಹೀಗೆ ಶಿಕಾರಿಪುರ, ಶಿವಮೊಗ್ಗ, ಆ ಮುಂತಾದ ಬಿದನೂರು ಕೋಟೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಬ್ರಿಟಿಷರು ಕೊನೆಗೆ ಶಿಕಾರಿಪುರ ಕೋಟೆಯನ್ನು ಮುತ್ತುತ್ತಾರೆ. ಸೊ ಅಲ್ಲಿಂದ ಅವನು ತಪ್ಪಿಸ್ಕೊಂಡು ಏನ್ ಮಾಡ್ತಾನೆ, ಹೈದರಾಬಾದ್ ನಿಜಾಮನ ವಶದಲ್ಲಿದ್ದಂತ ಗುತ್ತಿಗೆ ಹೋಗ್ತಾನೆ.
ಬುದ್ಧಿಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಮತ್ತೊಮ್ಮೆ ಹೈದರಾಬಾದ್ ನಿಜಾಮಾಯಿ ಬುದ್ಧಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಮತ್ತೆ ಅಲ್ಲಿಂದ ಬುದ್ಧಿಯಿಂದ ಪಲಾಯನ ಮಾಡಿ ಮರಾಠರ ಜಾಗಕ್ಕೆ ಹೋಗಿ ಮರಾಠರನ್ನ ಸೋಲಿಸಿ ಅವರ ಶಸ್ತ್ರಾಸ್ತ್ರಗಳನ್ನ ಕುದುರೆಗಳನ್ನ ಒಂಟೆಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಮತ್ತೆ ಸೈನ್ಯವನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸುವಂತ ಕೆಲಸವನ್ನ ಮಾಡ್ತಾನೆ. ಇವನ ಈ ಒಂದು ಸಂಘಟನಾ ಚಾತುರ್ಯತೆಯನ್ನ ನೋಡಿದಂತಹ ಲಾರ್ಡ್ ವೆಲ್ಲೆಸ್ಲಿ ಏನಾದರೂ ಮಾಡಿ ಈ ಡೋಂಗ್ಯಾ ವಾಗನನ್ನ ಹತ್ಯೆ ಮಾಡಬೇಕು, ಅವನನ್ನ ಬಂಧಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ನೋಡಿ ಎಷ್ಟು ವೀರ ಅಂದ್ರೆ ಇತ್ತ ಹುಟ್ಟಿದ್ದು ಒಂದು ಮರಾಠ ಕುಟುಂಬದಲ್ಲಿ, ಒಂದು ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಹುಟ್ಟಿದಂತ ಈ ಡೋಂಗ್ಯಾ ಅತ್ಯ ಬಲಿಷ್ಠವಾದಂತ ಬ್ರಿಟಿಷರನ್ನ ಎದುರಾಕೊಡ್ತಾನೆ. ಇವನ ಹತ್ರ ಇದ್ದಿದ್ದು ಒಂದು ಸಣ್ಣ ಸೈನ್ಯ. ಯಾವುದು ಯಾವ ರೀತಿ ಇವನು ಸೈನ್ಯವನ್ನ ಸಂಘಟಿಸ್ತಾ ಅಂದ್ರೆ, ಟಿಪ್ಪುವಿನ ಸೈನ್ಯದಲ್ಲಿದ್ದಂತ ಸಂದರ್ಭದಲ್ಲಿ ಟಿಪ್ಪುವಿನ ವಿರುದ್ಧ ಯಾರು ಅತೃಪ್ತ ಸೈನಿಕರಿದ್ರು ಆ ಸೈನಿಕರನ್ನೆಲ್ಲ ತನ್ನತ್ತ ಸೆಳೆದುಕೊಂಡು ಒಂದು ಸಣ್ಣ ಸೈನ್ಯವನ್ನ ಮಾಡ್ಕೊಂಡಿದ್ದ. ಇದರಿಂದ ಟಿಪ್ಪು ಮತ್ತು ಇವನಿಗೆ ಮನಸ್ತಾಪ ಬಂದಿತ್ತು. ಅರ್ಥ ಆಗ್ತಿದ್ಯಾ ವಿದ್ಯಾರ್ಥಿಗಳೇ? ಹೀಗೆ ಮನಸ್ತಾಪ ಬಂದಂತ ಇವನು ಏನ್ ಮಾಡ್ತಾನೆ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ ಮೇಲೆ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನ ತೀರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ದೋಂಡಿಯವಾಗ. ಆದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಲಾರ್ಡ್ ವೆಲ್ಲೆಸ್ಲಿ ಇವನನ್ನ ಬಂಧಿಸಿ ಸೆರೆಮನೆಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ, ಅದು ಕೂಡ ವಿಫಲವಾಗುತ್ತೆ. ಅದಾದ್ಮೇಲೆ ಶಿವಮೊಗ್ಗ, ಹೊನ್ನಾಳಿ, ಬಿದರೂರು ಮುಂತಾದ ಕೋಟೆಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಶಿಕಾರಿಪುರ ಕೋಟೆ ಯಾವಾಗ ಬ್ರಿಟಿಷರ ವಶಕ್ಕೆ ಹೋಗುತ್ತೋ ಅಲ್ಲಿಂದ ಪಲಾಯನ ಮಾಡಿ ಹೈದರಾಬಾದ್ ನಿಜಾಮನ ಗುತ್ತಿಗೆ ಬರ್ತಾನೆ. ಗುತ್ತಿಯಿಂದಲೂ ಕೂಡ ಹೈದರಾಬಾದ್ ನಿಜಾಮ ಇವನನ್ನು ಹೊರದೋಡುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಿಂದ ಮರಾಠರ ಪ್ರದೇಶಗಳಿಗೆ ಬಂದು ಮರಾಠರನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಸೊ ಇವನ ಈ ಒಂದು ಸಂಘಟನಾ ಚಾತುರ್ಯತೆಯನ್ನ ನೋಡಿದಂತ ಲಾರ್ಡ್ ವೆಲ್ಲೆಸ್ಲಿ ಇವನನ್ನ ಏನಾದ್ರೂ ಮಾಡಿ ಹತ್ಯೆ ಮಾಡ್ಬೇಕು ಅಂದ್ಬಿಟ್ಟು ಹೈದರಾಬಾದ್ ನಿಜಾಮ ಮರಾಠರ ಒಂದು ಸಹಾಯವನ್ನ ಪಡೆದು ಇವನ ಬಳಿಗೆ ಬರ್ತಾರೆ. ಮರಾಠರು ಮತ್ತು ಹೈದರಾಬಾದ್ ನಿಜಾಮ ಸೈನ್ಯದ ಮಧ್ಯೆ ಸಿಕ್ಕಿದಂತಹ ಈ ದೋಂಡಿಯಾವಾಗನ್ನ ಅಲ್ಲೇ ಕೊಲೆ ಮಾಡಲಾಗುತ್ತೆ, ಹತ್ಯೆ ಮಾಡಲಾಗುತ್ತೆ. ಬ್ರಿಟಿಷರು ಸೈನಿಕರು ಅವರನ್ನ ಹತ್ಯೆ ಮಾಡ್ತಾರೆ. ಇದರಿಂದಾಗಿ ದೋಂಡಿಯಾವಾಗನ ಆಳ್ವಿಕೆ ಅಥವಾ ದೋಂಡಿಯಾವಾಗನ ಒಂದು ಹೋರಾಟ ಅಂತ್ಯಗೊಳ್ಳುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇದಾದ ತರುವಾಯ ಕಿತ್ತೂರಿನ ಬಂಡಾಯ. ಸೊ ದೋಂಡಿಯಾವಾಗ ಹೋದ ತಕ್ಷಣ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳು ನಿಲ್ಲೋದಿಲ್ಲ. ಕಿತ್ತೂರು ಸಂಸ್ಥಾನ, ಕರ್ನಾಟಕದ ಸುಪ್ರಸಿದ್ಧ ಸಂಸ್ಥಾನ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳು ಉಂಟಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಕಿತ್ತೂರಿನ ಬಂಡಾಯ, ಕಿತ್ತೂರಿನ ಬಂಡಾಯ ವೀರರಾಮ ಚೆನ್ನ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಕಿತ್ತೂರು ಅಂದ ತಕ್ಷಣ ನೆನಪಾಗೋದು ರಾಣಿ ಚೆನ್ನಮ್ಮ, ಆಕೆಯ ಶೌರ್ಯ, ಆಕೆಯ ಅಪ್ರತಿಮ ಸಾಹಸ ನಮಗೆ ನೆನಪಾಗುತ್ತೆ. ಈ ಬ್ರಿಟಿಷರು ನಮ್ಮ ದಕ್ಷಿಣದಲ್ಲಿ ಟಿಪ್ಪು ಸುಲ್ತಾನ್ ಅನ್ನ, ಹೈದರಾಬಾದ್ ಹೈದರಾಲಿಯನ್ನ ಮುಂತಾದ ಇವರನ್ನ ಸೋಲಿಸಿದ ತರುವಾಯ ವಿವಿಧ ದರ್ಪಿಸ್ತ ಕಾನೂನುಗಳನ್ನ ಜಾರಿಗೆ ತಂದು ಕೆಲವನ್ನ ಯುದ್ಧಗಳ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಸಂಸ್ಥಾನಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಬ್ರಿಟಿಷರು, ಇನ್ನ ಕೆಲವನ್ನ ತಮ್ಮ ದರ್ಪಿಸ್ತ ಕಾನೂನುಗಳ ಮುಖಾಂತರ ತಮ್ಮ ಅಂಧ ದರ್ಬಾರಿನ ಮುಖಾಂತರ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಅಂತ ಸಂಸ್ಥಾನಗಳಲ್ಲಿ ಕಿತ್ತೂರು ಸಂಸ್ಥಾನವು ಕೂಡ ಒಂದಾಗಿದೆ. ಈ ಕಿತ್ತೂರು ಸಂಸ್ಥಾನ ಬೆಳಗಾವಿ ಮತ್ತು ಧಾರವಾಡದ ಮಧ್ಯೆ ಬರುವಂತ ಒಂದು ಸಣ್ಣ ಸಂಸ್ಥಾನ ಆಗಿತ್ತು ಕಿತ್ತೂರಿನ ಸಂಸ್ಥಾನ. ಪ್ರಿಯ ವಿದ್ಯಾರ್ಥಿಗಳು, ಈ ಸಂಸ್ಥಾನವನ್ನ ಮಲ್ಲ ಸರ್ಜಾ ಎಂಬುವನು ಆಳ್ವಿಕೆ ಮಾಡ್ತಾ ಇದ್ದ. ಯಾರೋ ಮಲ್ಲ ಸರ್ಜಾ ಆಳ್ವಿಕೆ ಮಾಡ್ತಾ ಇದ್ದ. ಈ ಮಲ್ಲ ಸರ್ಜನ ಮರಣ ತರುವಾಯ ಅವನಿಗೊಬ್ಬ ಮಗ ಇದ್ದ, ಶಿವಲಿಂಗ ರುದ್ರ ಸರ್ಜಾ. ಈ ಶಿವಲಿಂಗ ರುದ್ರ ಸರ್ಜಾ ಇದರ ಆಡಳಿತವನ್ನ ವಹಿಸ್ಕೊಳ್ತಾನೆ. ಮಲ್ಲ ಸರ್ಜಾ ಕಿತ್ತೂರು ಸಂಸ್ಥಾನದಲ್ಲಿ ಮರಣವನ್ನ ಹೊಂದಿದ ಮೇಲೆ ಆತನ ಮಗ ಶಿವಲಿಂಗ ರುದ್ರ ಸರ್ಜಾ ಏನ್ ಮಾಡ್ತಾನೆ, ಅಧಿಕಾರವನ್ನ ವಹಿಸ್ಕೊಳ್ತಾನೆ, ಆಡಳಿತದ ಒಂದು ನಿರ್ವಹಣೆಯನ್ನ ಮಾಡ್ತಾನೆ. ಆದ್ರೆ ಇವನು ದೈಹಿಕವಾಗಿ ಅಂಗವೈಕಲ್ಯತೆಯನ್ನು ಹೊಂದಿದ್ರಿಂದ, ದೈಹಿಕವಾಗಿ ಸದೃಢತೆ ಇಲ್ಲದೆ ಇರೋದ್ರಿಂದ ರಾಣಿ ಚೆನ್ನಮ್ಮ ಅನಿವಾರ್ಯವಾಗಿ ಕಿತ್ತೂರು ಸಂಸ್ಥಾನದ ಮೇಲೆ ತನ್ನ ಗಮನವನ್ನು ಹರಿಸ್ತಾಳೆ. ರಾಣಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಮೇಲೆ ಅನಿವಾರ್ಯವಾಗಿ ತನ್ನ ಗಮನವನ್ನು ಹರಿಸ್ತಾಳೆ. ಆದ್ರೆ ಈ ರಾಣಿ ಚೆನ್ನಮ್ಮನಿಗೆ ಮಕ್ಕಳಿಲ್ಲದೆ ಇದ್ದರಿಂದ ಸೊ ಅನಿವಾರ್ಯವಾಗಿ ಅವಳು ಶಿವಲಿಂಗ ಎಂಬ ಹುಡುಗನನ್ನ ದತ್ತು ತೆಗೆದುಕೊಂಡಿರ್ತಾಳೆ. ಯಾರನ್ನ? ಶಿವಲಿಂಗ ಎಂಬ ಒಂದು ಹುಡುಗನನ್ನ ದತ್ತು ತೆಗೆದುಕೊಂಡಿರ್ತಾಳೆ. ಸೊ ದತ್ತ ತಗೊಂಡ ಮೇಲೆ ರಾಣಿ ಚೆನ್ನಮ್ಮನ ಆಸ್ತಿಯಲ್ಲಿ ಹೋಗ್ಬೇಕು, ಶಿವಲಿಂಗ ಎಂಬ ಹುಡುಗನಿಗೆ ಆ ದತ್ತು ಪುತ್ರನಿಗೆ ಹೋಗ್ಬೇಕು. ಆದ್ರೆ ಆ ಹಿಂದೆ ಇದ್ದಂತ ಬ್ರಿಟಿಷರ ಕಾನೂನಿನ ಪ್ರಕಾರ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದಿದೆ. ಏನು ಯಾವುದೇ ಉದಾಹರಣೆಗೆ ರಾಣಿ ಚೆನ್ನಮ್ಮಗೆ ಮಕ್ಕಳಿಲ್ಲ, ಶಿವಲಿಂಗನನ್ನ ದತ್ತು ತೆಗೆದುಕೊಂಡಿದ್ದ, ತೆಗೆದುಕೊಳ್ಳಿ ಬೇಡನಲ್ಲ, ಆದ್ರೆ ಅವಳ ಆಸ್ತಿಯನ್ನ ಆ ದತ್ತು ಮಗನಿಗೆ ಕೊಡಂಗಿರ್ಲಿಲ್ಲ. ಮತ್ತೆ ಏನಾಗ್ಬೇಕಾಯ್ತು? ಕಿತ್ತೂರು ಸಂಸ್ಥಾನದ ಆಸ್ತಿ
ಬ್ರಿಟಿಷರ ವಶವಾಗಬೇಕಾಗಿತ್ತು. ಯಾವೆಲ್ಲ ರಾಜರಿಗೆ ಮಕ್ಕಳಿರೋದಿಲ್ಲೋ ಅಲ್ಲಿ ಅವ್ರು ದತ್ತು ತಗೊಂಡ್ಕೋಬೋದಿತ್ತು, ಆದರೆ ಆಸ್ತಿಯನ್ನ ಬಹಿರಂಗ ಇರಲಿಲ್ಲ, ಕೊನೆಗೆ ಆಸ್ತಿ ಬ್ರಿಟಿಷ್ ಸರ್ಕಾರಕ್ಕೆ ಹೋಗ್ಬೇಕಾಗಿತ್ತು. ಈ ರೀತಿಯಾದಂತ ದರ್ಪಿಸ್ತ ಕಾನೂನನ್ನ ಕಿತ್ತೂರು ಸಂಸ್ಥಾನದಲ್ಲಿ ತರಲಿಕ್ಕೆ ಬ್ರಿಟಿಷರು ಪ್ರಯತ್ನ ಮಾಡಿದ್ರು. ರಾಣಿ ಚೆನ್ನಮ್ಮನಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಶಿವಲಿಂಗನನ್ನ ದತ್ತು ತೆಗೆದುಕೊಂಡಿದ್ರು. ಸೊ ಶಿವಲಿಂಗನಿಗೆ ಆಸ್ತಿಯನ್ನ ಅಥವಾ ಕಿತ್ತೂರು ಸಂಸ್ಥಾನದ ಸಂಪತ್ತನ್ನ ಪರಭಾರ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಆಗ ಧಾರವಾಡದಲ್ಲಿ ತ್ಯಾಕರೆ ಅನ್ನೋನು ಕಲೆಕ್ಟರ್ ಆಗಿದ್ದ, ಧಾರವಾಡದ ಕಲೆಕ್ಟರ್ ಆಗಿದ್ದಂಥ ತ್ಯಾಕರೆ ಇದನ್ನ ವಿರೋಧಿಸಿ ಬಾಂಬೆ ಸರ್ಕಾರಕ್ಕೆ ವರದಿಯನ್ನ ಮಾಡ್ತಾಳೆ. ರಾಣಿ ಚೆನ್ನಮ್ಮ ಶಿವಲಿಂಗ ಎಂಬ ಒಬ್ಬ ಹುಡುಗನನ್ನ ದತ್ತು ತೆಗೆದುಕೊಂಡಿದ್ದಾಳೆ. ಸೊ ಸಮಗ್ರ ಅವಳ ಮರಣಾತುರ್ಭಯ ಇದರ ಸಂಪತ್ತನ್ನ ಅಲ್ಲಿಗೆ ಬರೀತಾಳೆ ಎಂಬ ಒಂದು ದುಷ್ಟ ಪರಿಕಲ್ಪನೆಯನ್ನ ಅಲ್ಲಿಗೆ ಬಿಂಬಿಸ್ತಾ, ಇದರಿಂದಾಗಿ ಬ್ರಿಟಿಷ್ ಸರ್ಕಾರ ಕಿತ್ತೂರು ಸಂಸ್ಥಾನದ ಮೇಲೆ ಯುದ್ಧವನ್ನ ಘೋಷಿಸುತ್ತೆ, ರಾಣಿ ಚೆನ್ನಮ್ಮನನ್ನ ವಿರೋಧಿಸುತ್ತೆ. ಹೀಗೆ ಆಗ ರಾಣಿ ಚೆನ್ನಮ್ಮನು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಳ್ತಾಳೆ. ಈ ಆರಂಭದ ಈ ಹೋರಾಟದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಂಥ ತ್ಯಾಕರೆ ಕಿತ್ತೂರು ಸಂಸ್ಥಾನದ ಗುಂಡೇಟಿಗೆ ಬಲಿಯಾಗಿ ಮರಣವನ್ನು ಹೊಂದ್ತಾನೆ. ಅರ್ಥ ಆಗ್ತಿದ್ಯಾ? ಇದಾದ್ಮೇಲೂ ಕೂಡ ಯುದ್ಧದ ಗತಿ ಮುಂದುವರಿತಾ ಹೋಗುತ್ತೆ. ಆಗಿನ ಸೇನೆಯ ನಾಯಕನಾಗಿರುವಂತಹ ಕರ್ನಲ್ ಡೀಕ್, ಈ ಕರ್ನಲ್ ಡೀಕ್ ನ ನೇತೃತ್ವದಲ್ಲಿ ಸೈನ್ಯ ಮುಂದುವರ್ಕೊಂಡು ಬಂದು ಕಿತ್ತೂರಿನ ಮೇಲೆ ದಾಳಿಯನ್ನ ಮಾಡುತ್ತೆ. ಇಡೀ ಕಿತ್ತೂರಿನ ಕೋಟೆಯನ್ನ ತನ್ನ ವಶಕ್ಕೆ ಕರ್ನಲ್ ಡೀಕ್ ತೆಗೆದುಕೊಳ್ತಾನೆ. ರಾಣಿ ಚೆನ್ನಮ್ಮನನ್ನ ಬಂಧಿಸಿ ಬ್ರಿಟಿಷರು ಬೈಲಹೊಂಗಲದ ಸೆರೆಮನೆಗೆ ತಳ್ಳುತ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕಿತ್ತೂರಿನ ಬಂಡಾಯ ಶಮನಗೊಳ್ಳುತ್ತೆ, ಆದರೂ ಕೂಡ ಸಂಪೂರ್ಣವಾಗಿ ಶಮನಗೊಳಿಸೋದಿಲ್ಲ. ಯಾಕೆ ಅಂದ್ರೆ ಈ ರಾಣಿ ಚೆನ್ನಮ್ಮನಿಗೆ ಒಬ್ಬ ಹೊರಗೈ ಬಂಟ ಇರ್ತಾನೆ, ಅವನೇ ಸಂಗೊಳ್ಳಿ ರಾಯಣ್ಣ. ಈ ಬಂಡಾಯವನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ ಎಷ್ಟು ದರ್ಪಿಷ್ಟವಾದಂತಹ ಕಾನೂನುಗಳನ್ನ ಬ್ರಿಟಿಷರು ಜಾರಿಗೆ ತಂದ್ರು. ಮಲ್ಲ ಸರ್ಜ ತರುವ ಶಿವಲಿಂಗ ಸರ್ಜಿಗೆ ಮಗ ಇರಲಿಲ್ಲ, ರಾಣಿ ಚೆನ್ನಮ್ಮಗೆ ಮಕ್ಕಳಿರಲಿಲ್ಲ ಅಂತ ಶಿವಲಿಂಗನನ್ನ ದತ್ತು ತೆಗೆದುಕೊಂಡ್ರೆ, ಆದ್ರೆ ದತ್ತು ಮಕ್ಕಳಿಗೆ ಅಖಿಲ ನೀತಿಯ ಪ್ರಕಾರ ದತ್ತು ತೆಗೆದುಕೋಬಹುದು, ಆದ್ರೆ ಆಸ್ತಿಯನ್ನ ಪರಭಾರೆ ಮಾಡೋಂಗಿಲ್ಲ ಎಂಬ ಒಂದು ದರ್ಪಿಷ್ಟ ಕಾನೂನನ್ನ ಜಾರಿಗೆ ತಂದು ಬ್ರಿಟಿಷರು ಅಲ್ಲೂ ಕೂಡ ಕಪಿಮುಷ್ಟಿಯನ್ನ ಅಲ್ಲೂ ಕೂಡ ಕುತಂತ್ರವನ್ನ ಮಾಡಿದ್ರು. ಇದನ್ನ ವಿರೋಧಿಸಿ ರಾಣಿ ಚೆನ್ನಮ್ಮ ಬಂಡಾಯವನ್ನ ಹೇಳಿದ್ರು. ಅಂತಿಮವಾಗಿ ಮೋಸದಿಂದ ರಾಣಿ ಚೆನ್ನಮ್ಮನನ್ನ ಬಂಧಿಸಿ ಸೆರೆಮನೆಗೆ ಹಾಕಿದ್ರು. ಇಲ್ಲಿಗೆ ಬಂಡಾಯ ನಿಲ್ಲಿಲ್ಲ, ಕೊನೆಗೆ ಈ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದಂತ ಸಂಗೊಳ್ಳಿ ರಾಯಣ್ಣ ಈ ಒಂದು ಬಂಡಾಯವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾನೆ. ಸಂಗೊಳ್ಳಿ ರಾಯಣ್ಣ ಅವನ ಕುರಿತು ತಿಳ್ಕೋಣ. ಸಂಗೊಳ್ಳಿ ರಾಯಣ್ಣ, ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿದ್ದಂಥ ಒಬ್ಬ ಸೇನಾ ನಾಯಕನಾಗಿದ್ದ. ಹೀಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಂತಿದ್ದಂಥ ರಾಯಣ್ಣ ಒಬ್ಬ ಕುರುಬ ಜನಾಂಗಕ್ಕೆ ಸೇರಿದಂಥ ಒಬ್ಬ ದಕ್ಷ ಅಪರಂತಿಮ ದೇಶಪ್ರೇಮಿ ಸ್ವಾಮಿ ಹೆಸರಾಗಿದ್ದ. ಪ್ರಿಯ ವಿದ್ಯಾರ್ಥಿಗಳು, ಯಾವಾಗ ಈ ಕರ್ನಲ್ ಡೀಕ್ ಕಿತ್ತೂರಿನ ಮೇಲೆ ದಾಳಿಯಿಂದಾಗಿ ರಾಣಿ ಚೆನ್ನಮ್ಮನನ್ನ ಬಂಧಿಸಿ ಬೈಲಹೊಂಗಲದ ಸೆರೆಮನೆಗೆ ಹಾಕಿದ್ನೋ, ಅಲ್ಲಿಂದ ಇವನ ಕೋಪ ಮತ್ತಷ್ಟು ಹೆಚ್ಚಿತ್ತು. ಏನಾದರೂ ಮಾಡಿ ಸೆರೆಮನೆಯಲ್ಲಿರುವಂತಹ ನನ್ನ ತಾಯಿ ಅಂದ್ರೆ ರಾಣಿ ಚೆನ್ನಮ್ಮನನ್ನ ಬಿಡುಗಡೆಗೊಳಿಸ್ಬೇಕು, ಜೊತೆಗೆ ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷರಿಂದ ಸ್ವತಂತ್ರವನ್ನ ತಂದುಕೊಡ್ಬೇಕು ಎಂಬ ಒಂದು ವಿಧಾತ ಧ್ಯೇಯದಿಂದ ಹೋರಾಟವನ್ನ ಪ್ರಾರಂಭ ಮಾಡ್ತಾನೆ. ತನ್ನ ಸೈನ್ಯವನ್ನ ಸಂಘಟಿಸುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಲ್ಲೇ ಗುಪ್ತ ಸಭೆಗಳನ್ನ ಸೇರ್ತಾನೆ ಬ್ರಿಟಿಷರ ವಿರುದ್ಧ. ಅಲ್ಲಿದ್ದಂಥ ಸ್ವತಂತ್ರ ಹೋರಾಟಗಾರರನ್ನ ಸೈನಿಕರನ್ನ ಪ್ರಚೋದಿಸುವಂತ ಕೆಲಸವನ್ನ ಸಂಗೊಳ್ಳಿ ರಾಯಣ್ಣ ಮಾಡ್ತಾನೆ. ಪ್ರಿಯ ವಿದ್ಯಾರ್ಥಿಗಳು, ಅತ್ಯಂತ ದಕ್ಷ ಅತ್ಯಂತ ಪ್ರಾಮಾಣಿಕ ಸ್ವಾಮಿನಿಷ್ಠೆಗೆ ಹೆಸರಾದವನೆ ಈ ಸಂಗೊಳ್ಳಿ ರಾಯಣ್ಣ. ಈ ಸಂಗೊಳ್ಳಿ ರಾಯಣ್ಣನ ಮೇಲೆ ಬ್ರಿಟಿಷ್ ಒಂದು ಕಣ್ಣಿಡ್ತಾನೆ. ಪದೇ ಪದೇ ಬೈಲಹೊಂಗಲದ ಸೆರೆಮನೆಯಿಂದ ರಾಣಿ ಚೆನ್ನಮ್ಮ ಇವನಿಗೆ ಸೂಚನೆ ಕೊಡ್ತಿದ್ದಾಳೆ ಎಂಬ ಒಂದು ಗುಮಾನಿ ಅಂದ್ರೆ ಒಂದು ಅವಮಾನ ಬ್ರಿಟಿಷರಿಗೆ ಬರುತ್ತೆ. ಆಗ ಬ್ರಿಟಿಷರು ಏನ್ ಮಾಡ್ತಾರೆ, ಬೈಲಹೊಂಗಲದ ಸೆರೆಮನೆಯಲ್ಲಿದ್ದಂತ ರಾಣಿ ಚೆನ್ನಮ್ಮನನ್ನ ಕುಸಗಲ್ ಸೆರೆಮನೆಗೆ ವರ್ಗಾಯಿಸ್ತಾರೆ. ಯಾಕಂದ್ರೆ ಇಲ್ಲಿದ್ರೆ ಸಂಗಣ್ಣ ಅವಳನ್ನ ಭೇಟಿಯಾಗಿ ಒಂದು ಯುದ್ಧದ ಮತ್ತೊಂದು ಯುದ್ಧ ಮಾಡಲಿಕ್ಕೆ ಬ್ರಿಟಿಷರ ವಿರುದ್ಧ ಬಂಡೆ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂದ್ಬಿಟ್ಟು ಬೈಲಹೊಂಗಲದ ಸೆರೆಮನೆಯಲ್ಲಿದ್ದಂತ ರಾಣಿ ಚೆನ್ನಮ್ಮನನ್ನ ಕುಸಗಲ್ ಸೆರೆಮನೆಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟಾದರೂ ಕೂಡ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಏನಾದ್ರೂ ಮಾಡಿ ರಾಯಣ್ಣನನ್ನ ಬಂಧಿಸ್ಬೇಕು ಅಂದ್ಬಿಟ್ಟು ಬ್ರಿಟಿಷ್ ಇಲ್ಲೂ ಕೂಡ ಒಂದು ಕುತಂತ್ರವನ್ನ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ವಿರೋಧಿಗಳಾದಂತ ದೇಸಾಯಿ ಮತ್ತು ಕೃಷ್ಣರಾಯರನ್ನ ತಮ್ಮ ಸಂಚಿಗೆ ಬಳಸ್ಕೊಳ್ತಾರೆ. ದೇಸಾಯಿ ಮತ್ತು ಕೃಷ್ಣರಾಯರನ್ನ ತಮ್ಮ ಸಂಚಿಗೆ ಬಳಸ್ಕೊಂಡಂತ ಬ್ರಿಟಿಷರು ಕ್ರಿಸ್ತ ಶಕ 1831ರಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸಿ ನಂದಗಡದಲ್ಲಿ ಅವನನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ನೇಣಿಗಾಕ್ತಾರೆ, ಗಲ್ಲು ಶಿಕ್ಷೆಯನ್ನ ಕೊಡ್ತಾರೆ. ನಂದಗಡದಲ್ಲಿ 1831ರಲ್ಲಿ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾರೆ. ಯಾಕೆ ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ಬೇಕಾಗಿತ್ತು?
ನೀವ್ಯಾರಾದ್ರೂ ಕೂಡ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಏನಾದ್ರೂ ದಂಗೆ ಅಂದ್ರೆ ಬಂಡಾಯ ಮಾಡಿದ್ರೆ ಬ್ರಿಟಿಷರ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರೆ ನಿಮಗೂ ಕೂಡ ಇದೇ ಶಿಕ್ಷೆ ಎಂಬ ಒಂದು ಭಯವನ್ನ ಹುಟ್ಟಿಸುವ ಸಲುವಾಗಿ ಸಂಗೊಳ್ಳಿ ರಾಯಣ್ಣನನ್ನ 1831 ಬ್ರಿಟಿಷರು ಏನ್ ಮಾಡ್ತಾರೆ ನಂದಗಡದಲ್ಲಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸುವಂತ ಶಿಕ್ಷೆಯನ್ನ ಕೊಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಆದ್ರೂ ಕೂಡ ಬ್ರಿಟಿಷರ ಒಂದು ವಿರುದ್ಧ ಹೋರಾಟಗಳು ಕರ್ನಾಟಕದಲ್ಲಿ ಕಡಿಮೆ ಆಗೋದಿಲ್ಲ, ಇಲ್ಲಿ ನಿಲ್ಲುತ್ತೆ, ಮುಂದೆ ಈ ಕರಾವಳಿ ಪ್ರದೇಶಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭವಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟೇ ಆದ್ರೂ ಕೂಡ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿಯ ಚೆನ್ನಮ್ಮನ ಬಲಗೈ ಬಂಟನಾಗಿ ಏನಾದ್ರೂ ಮಾಡಿ ಕಿತ್ತೂರು ಸಂಸ್ಥಾನಕ್ಕೆ ಸ್ವತಂತ್ರವನ್ನ ತಂದುಕೊಡ್ಬೇಕು ಅಂತ ಪ್ರಯತ್ನ ಮಾಡಿ ಅಂತಿಮವಾಗಿ ಬ್ರಿಟಿಷರ ಒಂದು ಕುತಂತ್ರದಿಂದ 1831 ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ ಮರಣವನ್ನ ಹೊಂದನೆ. ಇಲ್ಲಿಗೆ ಕಿತ್ತೂರಿನ ಬಂಡಾಯ ಸಂಪೂರ್ಣವಾಗಿ ಶಮನ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳು, ಅದಾದ ತರುವಾಯ ಅಮರ ಸುಳ್ಯ ಬಂಡಾಯ ಅಂದ್ರೆ ಈ ಕರಾವಳಿ ತೀರ ಪ್ರದೇಶಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ಪ್ರಾರಂಭವಾಗ್ತವೆ. ಇವುಗಳನ್ನ ಅಮರ ಸೂರ್ಯ ಬಂಡಾಯ ಅಂತ ಕರೀತಾರೆ. ಸೂರ್ಯ ನೋಡಿ, ಬ್ರಿಟಿಷರ ವಿರುದ್ಧ ಒಂದ್ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟಕ್ಕೆ ನಿಂತ್ಕೊಂಡು ಅವನನ್ನ ಶಮನಗೊಳಿಸಿದ್ರು, ರಾಯಣ್ಣ ನಿಂತ್ಕೊಂಡು ಅವನನ್ನ ಶಮನಗೊಳಿಸಿ ತಮ್ಮ ಮುಂದಿನ ಬ್ರಿಟಿಷರ ವಿರುದ್ಧ ಅಮರ ಸುಳ್ಯ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ದಂಗೆಗಳು ಪ್ರಾರಂಭವಾಗ್ತವೆ. ನೋಡಿ, ಇಲ್ಲಿ ಅಮರ ಸುಳ್ಯ ಬಂಡಾಯದಲ್ಲಿ ಏನಾಗುತ್ತೆ ಅಂದ್ರೆ ಕೊಡಗಿನ ಚಿಕ್ಕವೀರ ರಾಜೇಂದ್ರ ಆಗಿರ್ಬೋದು, ಕಲ್ಯಾಣ ಸ್ವಾಮಿ ಆಗಿರ್ಬೋದು, ಪುಟ್ಟಬಸಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದೊಂದು ಮೂಲತಃ ಒಂದು ರೈತ ಬಂಡಾಯ. ಇಲ್ಲೂ ಕೂಡ ಬ್ರಿಟಿಷರು ತಮ್ಮ ದರ್ಪಿಷ್ಟ ಧೋರಣೆಯಿಂದಾಗಿ ಪುಟ್ಟಬಸಪ್ಪ, ಕಲ್ಯಾಣ ಸ್ವಾಮಿ ಮುಂತಾದವರನ್ನ ಮತ್ತೆ ಕರ್ನಾಟಕದ ಕೆಲವು ಪ್ರಮುಖ ನಾಯಕರನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾ ಬರ್ತಾರೆ ಅಂದ್ರೆ ಸಂಪೂರ್ಣವಾಗಿ ಅವರನ್ನ ಶೋಷಣೆ ಮಾಡ್ತಾ ಬರ್ತಾರೆ. ಸೊ ಇದೊಂದು ಮೂಲತಃ ಒಂದು ರೈತ ಬಂಡವಾಯ ಆಗಿರೋದ್ರೆ ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಮುಂತಾದ ಈ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರನ್ನ ವಿರೋಧಿಸಿ ದಂಗೆಯನ್ನ ಮಾಡ್ತಾರೆ. ಸೊ ಇದಾದ್ಮೇಲೆ ಮತ್ತೆ ಉತ್ತರ ಕರ್ನಾಟಕದಲ್ಲೂ ಕೂಡ ದಂಗೆಗಳು ಪ್ರಾರಂಭವಾಗ್ತವೆ. ಉದಾಹರಣೆಗೆ ಸುರಪುರ ಮತ್ತು ಕೊಪ್ಪಳದಲ್ಲಿ ಸುರಪುರದ ದಂಗೆ ನಾಯಕತ್ವವನ್ನ ವೆಂಕಟಪ್ಪ ನಾಯಕ ವಹಿಸಿದರು. ಯಾರು? ವೆಂಕಟಪ್ಪ ನಾಯಕ. ಈ ವೆಂಕಟಪ್ಪ ನಾಯಕ ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಪ್ರಾರಂಭಿಸ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂತ ಮಡೋಸ್ ಹಲವು ರೀತಿಯ ಶೋಷಣೆಗಳನ್ನ ಮಾಡ್ತಾ ಇರ್ತಾನೆ. ಸುರಪುರವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಬಿಡ್ತಿರೋದಿಲ್ಲ. ಸೊ ಇದರಿಂದ ಸುರಪುರದ ವೆಂಕಟಪ್ಪ ನಾಯಕ ಏನ್ ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಬಂಡೆ ಇರ್ತಾನೆ. ಆದ್ರೆ ಬ್ರಿಟಿಷರು ಈ ಸುರಪುರದ ವೆಂಕಟಪ್ಪ ನಾಯಕನ ಬಂಡಾಯವನ್ನ ಕೂಡ ಸಂಪೂರ್ಣವಾಗಿ ಶಮನಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ತರುವಾಯ ಕೊಪ್ಪಳದಲ್ಲಿ ವೀರಪ್ಪ ಬ್ರಿಟಿಷರ ವಿರುದ್ಧ ಬಂಡಾಯ. ಕೊಪ್ಪಳದ ವೀರಪ್ಪ ನೋಡ್ರಿ, ಒಂದ್ ಕಡೆ ನಿಂತ್ಕೊಂಡ್ರೆ ಇನ್ನೊಂದ್ ಕಡೆ ಬಂಡಾಯ ಇರ್ತಾ ಇದಾರೆ. ಒಂದ್ ಕಡೆ ರಾಣಿ ಚೆನ್ನಮ್ಮ ಆಯ್ತು, ಸಂಗೊಳ್ಳಿ ರಾಯಣ್ಣ ಆಯ್ತು, ಅದಕ್ಕಿಂತ ಮುಂಚೆ ದೋಂಡಿಯವಾಗ ಆಯ್ತು, ಅಲ್ಲಿಂದ ಮುಂದೆ ಅಮರ ಸುಳ್ಯದಲ್ಲಿ ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ. ಸೊ ಇವರ ಬಂಡಾಯವನ್ನ ಆಡಿಸಿದ್ರು ಬ್ರಿಟಿಷರು. ಸುರಪುರದಲ್ಲಿ ವೆಂಕಟಪ್ಪ ನಾಯಕನ ಬಂಡಾಯವನ್ನ ಆಗಿಸಿದ್ರು. ಅದೇ ರೀತಿ ಕೊಪ್ಪಳದಲ್ಲಿ ವೀರಪ್ಪನು ಕೂಡ ಬ್ರಿಟಿಷರ ವಿರೋಧಿ ಚಳವಳಿಯನ್ನ ಪ್ರಾರಂಭಿಸ್ತಾನೆ, ಶಸ್ತ್ರಾಸ್ತ್ರ ಬಂಡಾಯಗಳನ್ನ ಮಾಡ್ತಾನೆ. ಕೊಪ್ಪಳವನ್ನ ಸಂಪೂರ್ಣವಾಗಿ ಕೊಪ್ಪಳದಲ್ಲಿದ್ದಂತ ಬ್ರಿಟಿಷರ ವಿರೋಧಿಗಳನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಳ್ತಾನೆ. ಆದ್ರೆ ಕೊಪ್ಪಳದ ವೀರಪ್ಪನ ದಂಗೆಯನ್ನ ಕೂಡ ಬ್ರಿಟಿಷರು ಸಂಪೂರ್ಣವಾಗಿ ಶಮನಗೊಳಿಸ್ತಾರೆ. ಇನ್ನ ಕೊನೆಯದಾಗಿ ಅಲಗಲೆಯ ಬೇಡರ ದಂಗೆ. ಬೇಡರ ದಂಗೆ ಅಲಗಲೆಯ ಬೇಡರ ದಂಗೆ. ಪ್ರಿಯ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 1857 ಬ್ರಿಟಿಷರು ಭಾರತೀಯರು ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೊಂದಬಾರದು ಎಂಬ ಒಂದು ಕಾಯ್ದೆಯನ್ನು ಜಾರಿ ತರ್ತಾರೆ 1857. ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಭಾರತ ಯಾವೊಬ್ಬ ಭಾರತೀಯನು ಕೂಡ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೊಂದುವಂಗಿಲ್ಲ. ಒಂದ್ ವೇಳೆ ಹೊಂದಿದ್ರೆ ಅದು ಬ್ರಿಟಿಷರ ಕಾನೂನಿನ ಪ್ರಕಾರ ಅದು ತಪ್ಪಾಗಿರುತ್ತೆ. ಸೊ ಈ ಕಾಯ್ದೆಯನ್ನ ವಿರೋಧಿಸಿ, ಯಾಕೆಂದ್ರೆ ಬ್ಯಾಡರು ಅಂದ್ರೆ ಅವರ ಉದ್ಯೋಗನೇ ಬೇಟೆಯಾಡೋದು, ಸೊ ಬೇಟೆಯಾಡ್ಲಿಕ್ಕೆ ಅವ್ರಿಗೆ ಆಯುಧಗಳು ಬೇಕಾಗಿರುತ್ತೆ. ಆದ್ರೆ ಬ್ರಿಟಿಷರ ಕಾನೂನು ಏನ್ ಮಾಡ್ತಾ ಇದೆ, ನೀವು ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೊಂದಂಗಿಲ್ಲ. ಯಾಕೆ ಹೊಂದಂಗಿಲ್ಲ, ಒಂದ್ ವೇಳೆ ನಿಮ್ಮ ಹತ್ರ ಶಸ್ತ್ರಾಸ್ತ್ರ ಇದ್ರೆ ಸುಲಭವಾಗಿ ನಮ್ಮ ಮೇಲೆ ಬಿದ್ದ್ಬಿಡ್ತೀರಾ, ನಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸ್ತೀರಾ ಎಂಬ ಒಂದು ಪರಿಕಲ್ಪನೆಯಿಂದ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, 1857 ಒಂದು ಕಾಯ್ದೆಯನ್ನ ತಂದಿರುತ್ತೆ. ಸೊ ಈ ಕಾಯ್ದೆಯ ಪ್ರಕಾರ ಯಾವೊಬ್ಬ ಭಾರತೀಯನು ಕೂಡ ಈ ಶಸ್ತ್ರಾಸ್ತ್ರಗಳನ್ನ ಹೊಂದಂಗಿರಲಿಲ್ಲ.
ಆದರೆ ತಲತಲಾಂತರದಿಂದ ಬೇಟೆ ಆಡ್ಕೊಂಡು ಬಂದಿದ್ದಂಥ ಈ ಅಲಗರಿಯ ಬೇಡರಿಗೆ ಶಸ್ತ್ರಾಸ್ತ್ರಗಳು ಇಲ್ಲದೆ ಬದುಕೋದು ಕಷ್ಟ ಆಗಿತ್ತು. ಆಗ ಇವರು ಬ್ರಿಟಿಷರನ್ನು ವಿರೋಧಿಸಿ, ಈ ಕಾಯ್ದೆಯನ್ನು ವಿರೋಧಿಸಿ, ಬ್ರಿಟಿಷರ ದರ್ಪಿಷ್ಟ ಧೋರಣೆಗಳನ್ನು ವಿರೋಧಿಸಿ ಕರ್ನಾಟಕದಲ್ಲಿ ದಂಗೆಯನ್ನು ಹೇಳ್ತಾರೆ. ಆದರೆ ಬ್ರಿಟಿಷರು ಈ ಬೇಡರ ದಂಗೆಯನ್ನು ಕೂಡ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಿಯ ವಿದ್ಯಾರ್ಥಿಗಳು ನೋಡಿ, ಅವರಿಗೆ ಅಷ್ಟು ಸುಲಭವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡೋದು. ಆದರೂ ಕೂಡ ಹಂತ ಹಂತವಾಗಿ ಭಾರತೀಯ ಅರಸರನ್ನ, ಸ್ಥಳೀಯ ಸಂಸ್ಥಾನಗಳ ಬಾಳೆಗಾರರನ್ನ, ಸ್ಥಳೀಯ ಸಂಸ್ಥಾನಗಳ ಅರಸರನ್ನ ಸೋಲಿಸಿ ಅಂತಿಮವಾಗಿ ನಮ್ಮ ಭಾರತ ದೇಶದ ಸಂಪೂರ್ಣ ಒಂದು ಅಧಿಕಾರವನ್ನ ತಮ್ಮ ಕೈಗೆ ತೆಗೆದುಕೊಂಡು ಭಾರತೀಯರನ್ನ ಶೋಷಣೆ ಮಾಡ್ತಾ ಬಂದರು. ಪ್ರಿಯ ವಿದ್ಯಾರ್ಥಿಗಳೇ, 1857 ಅವರು ಭಾರತೀಯರನ್ನ ಶೋಷಣೆ ಮಾಡ್ತಾ ಬಂದರು. ಆದರೆ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಅವಾಗ ಗೊತ್ತಾಯ್ತು ಇಷ್ಟು ದಿವಸ ಆಳ್ವಿಕೆ ಮಾಡದಲ್ಲಿ ಸುಲಭವಾಗಿ ಮುಂದೆ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಬ್ರಿಟಿಷರಿಗೆ ಗೊತ್ತಾಯ್ತು. ಆದರೂ ಕೂಡ 1947 ಆಗಸ್ಟ್ 15 ನಮ್ಮ ದೇಶವನ್ನ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿ, ನಮ್ಮ ದೇಶವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಕೊಂಡು ಭಾರತವನ್ನ ಶೋಷಿಸುವಂತ ಕೆಲಸವನ್ನ ಮಾಡಿದ್ರು. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇಷ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಧ್ಯಾನವನ್ನು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳು.